ಎಲ್ಲರಿಗೂ ನಮಸ್ಕಾರ ಗೃಹಸ್ಥ ಜೀವನದಲ್ಲಿ ಸಹಜ ರಾಜಯೋಗವನ್ನು ಹೇಳುತ್ತಿದ್ದೆ ಈಗ ಅಲಿಪ್ತ ಸ್ಥಿತಿಯೇ ನಿಸಂಕಲ್ಪತೆ ಮನುಷ್ಯನು ಅಲಿಪ್ತನಾಗಿರುವುದು ನಿಸ್ಸಂಕಲ್ಪತೆಯ ಮತ್ತೊಂದು ಭಾವಾರ್ಥ ಉದಾಹರಣೆಗಾಗಿ ಯಾರಾದರೊಬ್ಬ ವ್ಯಕ್ತಿಯು ಮಗನು ತನ್ನ ವಿದ್ಯಾಭ್ಯಾಸದಲ್ಲಿ ಪರಿಶ್ರಮ ಪಡದೆ ಅಂತ್ಯದಲ್ಲಿ ಪ ಅನುತ್ತೀರ್ಣನಾಗುತ್ತಾನೆಂದಿಟ್ಟುಕೊಳ್ಳೋಣ ಇದರಿಂದ ಆತನ ತಂದೆಯು ಹಗಲು ರಾತ್ರಿ ಇದೇ ಚಿಂತೆಗೊಳಗಾಗುತ್ತಾನೆ ಇವನ ಕಥೆಯೇನು ನನ್ನನ್ನು ಎಷ್ಟೊಂದು ಸಂಕಟಕ್ಕೀಡು ಮಾಡಿದನಲ್ಲ ಇವನು ಹುಟ್ಟಿದ್ದೇ ಇದ್ದರೆ ಚೆನ್ನಾಗಿತ್ತಲ್ಲ ಮನೆಗೆ ಬರಲಿ ಚೆನ್ನಾಗಿ ಹೊಡೆದು ಸಾಯಿಸುತ್ತೇನೆ ಇತ್ಯಾದಿ ಇತ್ಯಾದಿ ಪ್ರಕಾರದ ಚಿಂತನೆಗಳಿಂದ ಅಥವಾ ಕ್ರೋಧದಿಂದ ವ್ಯಕ್ತಿಯು ತನ್ನ ಸ್ವಾಸ್ಥ್ಯವನ್ನು ಕಳೆದುಕೊಂಡು ಮನೆಯ ವಾತಾವರಣವನ್ನು ಅಶಾಂತವನ್ನಾಗಿ ಮಾಡಿ ತನ್ನ ಸ್ವಭಾವವನ್ನು ಸಿಡುಕುವ ಸ್ವಭಾವವನ್ನಾಗಿ ಮಾಡಿಕೊಂಡು ತನ್ನ ಮನಸ್ಸನ್ನು ಉದ್ವಿಗ್ನ ಮಾಡಿಕೊಳ್ಳುತ್ತಾನೆ ಇದರ ಪರಿಣಾಮ ತನ್ನ ಶರೀರದ ಮೇಲೆ ಇದ್ದು ರಕ್ತದ ಒತ್ತಡ ಇರುತ್ತದೆ ತಲೆ ಭಾರೀ ಆಗುತ್ತದೆ ಹೃದಯ ಬಡಿದುಕೊಳ್ಳಲು ಆರಂಭಿಸುತ್ತದೆ ಮರುದಿನ ಆರೋಗ್ಯಹೀನವಾಗಿ ವೈದ್ಯರ ಬಳಿಗೆ ಹೋಗುತ್ತಾನೆ ಇದು ತನ್ನ ಕಾಲುಗಳಿಗೆ ತಾನೇ ಕೊಡಲೇ ಇಟ್ಟು ಹಾಕಿಕೊಂಡಂತೆಯೇ ಸರಿ ಆದರೆ ನಿಸಂಕಲ್ಪ ಮನುಷ್ಯನು ಪ್ರತಿಯೊಂದು ಆತ್ಮದ ಸಂಸ್ಕಾರ ಕರ್ಮ ಮತ್ತು ಭಾಗ್ಯ ಇತ್ಯಾದಿಗಳು ಭಿನ್ನ ಭಿನ್ನವಾಗಿವೆ ಆದ್ದರಿಂದ ಇವನು ನನ್ನ ಮಾತುಗಳನ್ನು ಕೇಳಿಯೂ ವಿದ್ಯಾಪ್ರಾಪ್ತಿಯ ಬಗ್ಗೆ ಗಮನ ಇಡದಿದ್ದರೆ ಏನು ಮಾಡಲು ಸಾಧ್ಯ ಇವನ ಕರ್ಮದ ಲೆಕ್ಕಾಚಾರವು ಇವನೊಡನೆಯೇ ಇದೆ ಅದಕ್ಕಾಗಿ ನಾನು ಈ ಆತ್ಮವನ್ನು ಪೀಡಿಸುವುದರಿಂದ ಪ್ರಯೋಜನವಾದರೂ ಏನು ವಿದ್ಯೆಯ ಮಹಾತ್ಮವನ್ನು ಕುರಿತು ಬುದ್ಧಿವಾದ ಹೇಳುವುದು ನನ್ನ ಕರ್ತವ್ಯ ಆದರೆ ನನ್ನ ಈ ಮಾತುಗಳನ್ನು ಕೇಳಿಯೂ ಸಹ ತನ್ನ ಪೂರ್ವಕರ್ಮಗಳ ಪ್ರಭಾವದ ಕಾರಣದಿಂದ ವಿದ್ಯೆ ಕಡೆ ಗಮನವೇಯುವಿರುವುದು ಅವನ ದುರ್ಭಾಗ್ಯವನ್ನು ಸೂಚಿಸುತ್ತದೆ ಇದಕ್ಕಾಗಿ ವ್ಯರ್ಥವಾಗಿ ಚಿಂತಿಸುತ್ತಾ ನನ್ನ ಜೀವನವನ್ನೇಕೆ ಹಾಳೆ ಮಾಡಿಕೊಳ್ಳಬೇಕು ಎಂದು ಮುಂತಾಗಿ ಯೋಚಿಸುವನು ಇದೇ ಪ್ರಕಾರವಾಗಿ ನಿಸಂಕಲ್ಪ ವ್ಯಕ್ತಿಯು ತನ್ನ ಸಂಬಂಧಿಗಳೊಡನೆ ಸಮಾಜದೊಡನೆ ಹಿತಮಿತವಾಗಿ ನಡೆದುಕೊಳ್ಳುವನು ಇವೆಲ್ಲವನ್ನು ಮಾಡಿದ ನಂತರ ನಿಶ್ಚಿಂತನು ನಿಸ್ಸಂಕಲ್ಪನೂ ಆಗಿಬಿಡುವನು ಇದರ ಫಲಸ್ವರೂಪವಾಗಿ ಆತನ ಜೀವನದಲ್ಲಿ ಸುಖ ಶಾಂತಿ ಅಲೆಗಳು ಸುತ್ತುವರಿಯದಿರುತ್ತವೆ ಮತ್ತು ಆತನು ಎಂದಿಗೂ ಶೋಕ ಚಿಂತೆ ಮತ್ತು ಅಶಾಂತಿಗಳಿಗೆ ವಶನಾಗುವುದಿಲ್ಲ ಆದರೆ ಸಹಜ ಸಮಾಧಿಯಲ್ಲಿ ಇರುತ್ತಾನೆ ಯಾವ ವ್ಯಕ್ತಿಯು ಈ ರೀತಿಯಾಗಿ ಅಲಿಪ್ತ ಅಥವಾ ನಿಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತನಾಗುವುದಿಲ್ಲವೋ ಅಂಥ ವ್ಯಕ್ತಿಯು ಪ್ರಭುವಿನ ಚಿಂತನೆಯನ್ನು ಮಾಡದೆ ಪರಚಿಂತೆಯಲ್ಲಿ ತೊಡಗಿರುತ್ತಾನೆ ಈಶ್ವರನ ನೆನಪು ಮಾಡದೆ ಅಸುರರ ನೆನಪನ್ನು ಮಾಡುತ್ತಿರುತ್ತಾನೆ ಮತ್ತು ನಿಸಂಕಲ್ಪ ಸಮಾಧಿಯ ಪರಮಸುಖವನ್ನು ಪಡೆಯುವುದಿಲ್ಲ ಇಲ್ಲಿಗೆ ಇಷ್ಟನ್ನು ಮುಗಿಸುತ್ತೇನೆ ಮುಂದಿನ ಸಂಚಿಕೆಯಲ್ಲೇ ಮತ್ತೆ ನೋಡೋಣ ಧನ್ಯವಾದಗಳು